ಸೋಷಿಯಲ್ ಟಿ ವಿ ಇದು ಸಮಾಜದ ಧ್ವನಿ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಮಣಿಕಂಠ ಸೂರ್ಯ ನಮ್ಮ ಜೊತೆ ಇದ್ದಾರೆ ನಮ್ಮ ವಾಹಿನಿಯ ಮುಖ್ಯಸ್ಥರಾದ ಬಾಲಕೃಷ್ಣ ಅವರು ಅವರೊಂದಿಗೆ ಇವತ್ತು ಕೆಲವು ಸುದ್ದಿ ಸಮಾಚಾರಗಳನ್ನು ವಿಶ್ಲೇಷಿಸೋಣ ನಮಸ್ತೆ ಭಾಗ ನಮಸ್ಕಾರ ನಮಸ್ಕಾರ ಸರ್ ಮೊದಲನೇದಾಗಿ ಸ್ಥಿರಾಸ್ತಿ ಬೆಲೆ ಕಡಿಮೆ ಮಾಡಲು ಕ್ರಮ ಅಂತ ಹೇಳಿ ವಿಧಾನ ಪರಿಷತ್ತಿನಲ್ಲಿ ಸ್ಟ್ಯಾಂಪ್ ತಿದ್ದುಪಡಿ ಕರೆಕ್ಟ್ ಸುಮಾರು ಐದು ಪರ್ಸೆಂಟ್ ಇದ್ದಿದ್ದನ್ನು ನಾಲ್ಕು ಪರ್ಸೆಂಟ್ಗೋ ಮೂರು ಪರ್ಸೆಂಟ್ ಮೂರು ಪರ್ಸೆಂಟ್ಗೋ ತಂದಿದ್ದಾರೆ ಅದು ಹೇಗೆ ಅಂದ್ರೆ ಲಕ್ಷಕ್ಕೆ ಒಳಪಟ್ಟ ಪ್ರಾಪರ್ಟಿಗಳ ಮೇಲೆ ಮಾತ್ರ ಅದು ಕಾರ್ಯನಿರ್ವಹಿಸುತ್ತೆ ಈಗ ನಲವತ್ತೈದು ಲಕ್ಷದ ಆಸ್ತಿ ಬೆಂಗಳೂರಿನಲ್ಲಿ ಯಾರು ಒಳ್ಳೆದಕ್ಕಾಗುತ್ತೆ ಯಾಕೆಂದ್ರೆ ಸೈಟ್ ತಗೊಳದಕ್ಕೇನೆ ಅಷ್ಟಾಗತ್ತೆ ಇನ್ನು ಮನೆ ಕಟ್ಟಬೇಕು ಅಂತ ಅಂದ್ರೆ ಅದ್ರ ಬೆಲೆ ಹೇಳುತ್ತಿರೋದು ಬಹಳ ಚೆನ್ನಾಗಿ ಹೇಳಿದ್ರಿ ಬರೀ ಮಧ್ಯಮ ವರ್ಗ ಇರುವಂತಹ ಈ ಇದನ್ನ ಏನಕ್ಕೆ ತರಬೇಕಿತ್ತು ಕರೆಕ್ಟ್ ಬಹಳ ಚೆನ್ನಾಗಿ ಹೇಳಿದ್ರಿ ಯಾಕಂದರೆ ವಿಧಾನ ಪರಿಷತ್ನಲ್ಲಿ ಅದೊಂದು ಅಂಗೀಕಾರ ಆಗಬೇಕು ಅಂದ್ಬಿಟ್ಟು ಪಿ ಆರ್ ರಮೇಶ್ ಅವರು ಆಮೇಲೆ ವೆಂಕಟೇಶ್ ಅವರು ಅನೇಕ ಮಂದಿ ಅಪ್ಪಾಜಿಗೌಡ ಸ್ವಾಮಿ ಎಲ್ಲರೂ ಭಾಗವಹಿಸಿದರು ವಿಧಾನ ಪರಿಷತ್ನಲ್ಲಿ ಅದೇ ಅಂಗೀಕಾರ ಆಗಬೇಕು ಅಂತ ಚರ್ಚೆ ಆಗಿದೆ ಅದು ಬಟ್ ಒಳ್ಳೆ ಪ್ರಯತ್ನ ಯಾಕಂದರೆ ಐದು ಪರ್ಸೆಂಟಿಂದ ಮೂರು ಪರ್ಸೆಂಟಿಗೆ ಬಂದರೆ ಈಗ ಅಂತೂ ವಿಪರ್ಯಾಸ ಏನು ಗೊತ್ತಾ ಸೂರ್ಯ ಜನ ನೋಡ್ತಾ ಇದ್ದಾರೆ ನಮ್ಮ ವಾಹಿನಿನ ಇವತ್ತು ನಾವು ಬೆಂಗಳೂರು ಸುತ್ತಮುತ್ತ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ತಲೆ ಎತ್ತಿದೆ ನೀವು ಸರ್ಜಾಪುರದ ರೋಡಲ್ಲಿ ಹೋಗಿ ಅಥವಾ ಹೈದ್ರಾಬಾದ್ ರೋಡಲ್ಲಿ ಯಲಂಕಾಯಿಂದ ನೀವು ಹೋಗಿ ಅಥವಾ ಈ ಕಡೆ ನೆಲಮಂಗ್ ರೋಡ್ ರೋಡೋಗಿ ಏನು ಅಪಾರ್ಟ್ಮೆಂಟ್ಗಳು 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 ತಲೆ ಎತ್ತಿಬಿಡಿದಾರೆ ರೀ ಇದಕ್ಕೆ ಬಂಡವಾಳ ಹೂಡಿರೋರು ಎಂತೆಂಥ ಮಹಾನುಭಾವರು ಗೊತ್ತೇನು ರೀ ಈ ಕರೋನಾ ಬಂದಾಗಿಂದ ಎಲ್ಲರೂ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು ಅಲ್ಲಿ ಅಪಾರ್ಟ್ಮೆಂಟ್ಗೆ ಹೋಗೋರು ಇಲ್ಲ ಹೆಂಗೆ ಅಟ್ರಾಕ್ಟ್ ಮಾಡಬೇಕಲ್ಲ ಈಗ ಏನು ನಮ್ಮ ರಾಜಕಾರಣಿಗಳದ್ದು ಏನು ಅಪಾರ್ಟ್ಮೆಂಟ್ಗಳಿಲ್ವಾ ಮಿನಿಸ್ಟ್ರುಗಳ್ದೇನ ಅಪಾರ್ಟ್ಮೆಂಟ್ಗಳಿಲ್ವಾ ಬೇಕಾದಷ್ಟು ಜನದ್ದು ಅಪಾರ್ಟ್ಮೆಂಟ್ಗಳಿದೆ ಒಬ್ಬೊಬ್ರದ್ದು ಒಂದೊಂದು ಹೆಸರಲ್ಲಿ ಅಪಾರ್ಟ್ಮೆಂಟ್ಗಳು ಇಟ್ಕೊಂಡಿದ್ದಾರೆ ಅಪಾರ್ಟ್ಮೆಂಟ್ಗಳಿಗೆ ಗಿರಾಕಿಲ್ಲ ಅಂದರೆ ಏನಾಗುತ್ತೆ ಹೇಳಿ ಹಾಕಿದ ಬಂಡವಾಳ ಲಾಸ್ ಆಗಲ್ಲ ಲಾಸ್ ಆಗಲ್ಲ ಯಾಕಂದರೆ ಸಾಲ ಸೋಲ ತಂದಿರ್ತಾರೋ ಅಥವಾ ಹೇಗೋ ಮಾಡಿ ಕಟ್ಟಿರ್ತಾರೋ ಗೊತ್ತಿಲ್ಲ ಸೇಲ್ ಮಾಡ್ಕೋಬೇಕಲ್ಲ ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ ಅದಕ್ಕೆ ಹಣವೂ ಬೇಕಾಗುತ್ತೆ ಎಲ್ಲ ಬೇಕು ಕರೆಕ್ಟಾಗಿ ಹೇಳಿದ್ರಿ ಯಾಕಂದರೆ ಹಣ ಮಾಡೋ ಮಾರ್ಗಗಳಲ್ಲಿ ಇದು ಒಂದು ಬಟ್ ಎಲ್ಲೋ ಒಂದು ಕಡೆ ಒಳ್ಳೇದು ಅಂತ ಕೂಡ ಅನಿಸುತ್ತೆ ನನಗೆ ಕಾರಣ ಏನಂದರೆ ಸಾಮಾನ್ಯ ಜನ ಅಪಾರ್ಟ್ಮೆಂಟ್ ಕೊಳಬೇಕು ಅಂದರೆ ಆ ಸ್ಟ್ಯಾಂಪ್ ಡ್ಯೂಟಿ ಐದು ಪರ್ಸೆಂಟ್ ಅಂತ ಹೋಗ್ಬಿಟ್ರೆ ಸುಮಾರು ದುಡ್ಡು ಆಗ್ಬಿಡುತ್ತೆ ಈಗ ಮೂರು ಪರ್ಸೆಂಟ್ ಇಳಿಸಿ ಜನರು ಕೂಡ ಒಳ್ಳೇದು ಮಾಡಿದ್ದಾರೆ ಈಗ ಒಂದು ಸೈಟ್ ತೊಗೊಳ್ಬೇಕು ಮನೆ ಕಟ್ಟಬೇಕು ತುಂಬ ಕಷ್ಟ ಇದೆ ಅದರಲ್ಲೂ ಈ ಕರೋನಾ ಕಾಲದಲ್ಲಿ ತುಂಬ ಜನರ ದುಡ್ಡಿಲ್ಲಪ್ಪ ದುಡ್ಡು ಕೂಡಿಟ್ಕೋಬೇಕು ಮನೆ ಕಟ್ಕೋಬೇಕು ಅಪಾರ್ಟ್ಮೆಂಟ್ ಆದರೆ ಈಸಿಯಾಗಿ ಹೋಗ್ಬಿಡ್ತಾರೆ ಆಮೇಲೆ ಅಪಾರ್ಟ್ಮೆಂಟ್ಗೆ ಬರುವಂಥ ಜನ ಎಂಥವ್ರು ರೀ ಸೂರ್ಯ ಎಲ್ಲ ಮಿಡಲ್ ಕ್ಲಾಸ್ ಲೋಯರ್ ಮಿಡಲ್ ಕ್ಲಾಸ್ ಆ ಥರದವ್ರು ಆಗಿರ್ತಾರೆ ಲೋಯರ್ ಕ್ಲಾಸ್ ಬರಲ್ಲ ಈ ಬೆಂಗಳೂರಿಗೆ ಬಂದು ಹೋಗೋರು ಇರ್ತಾರೆ ಐದು ವರ್ಷ ಹತ್ತು ವರ್ಷ ಇವು ಬಂದು ಹೋಗೋರು ಇರ್ತಾರೆ ಅವರು ಹೊರ ರಾಜ್ಯದಿಂದ ಬಂದು ಹೋಗೋರು ಅವ್ರು ಇಲ್ಲಿ ಸೈಟ್ ತಗೊಂಡು ಮನೆ ಕಟ್ಕೊಂಡು ಲೀಸ್ಗೆ ಹೋಗೋ ಬದಲು ಅಪಾರ್ಟ್ಮೆಂಟ್ ಅಲ್ಲಿ ಆರಾಮಾಗಿ ತಗೊಂಡು ಕಟ್ಟೋದ್ರ ಬದಲು ಇನ್ಸ್ಟಾಲ್ಮೆಂಟ್ ಕಟ್ಟೋಣ ಅಂತ ಅವರು ಕರೆಕ್ಟ್ ಸೊ ಇದು ಒಂದು ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ಬಿಡಿ ಸೈಟ್ಗಳು ಕೂಡ ಮುದ್ರಾಂಕ ಶುಲ್ಕ ಕಡಿಮೆ ಮಾಡಿದ್ದಾರೆ ಆದರೆ ಸ್ಟ್ಯಾಂಪ್ ಡ್ಯೂಟಿ ಅಂತ ನಾವೇನು ಕರಿತೀವಿ ಅದು ಕೂಡ ಒಳ್ಳೆಯದೇ ಯಾಕಂದರೆ ಹೆಚ್ಚು ಈಗ ಐದು ಪರ್ಸೆಂಟು ಇವರು ಹಾಕ್ಬಿಟ್ಟು ಅಲ್ಲಿ ಮುದ್ರಾಂಕ ಶುಲ್ಕ ಬರದೇ ಹೋದರೆ ಲಾಸ್ ಆಗೋದು ಯಾರಿಗೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಸರ್ಕಾರದ ಅಭಿವೃದ್ಧಿಗಳಾಗಬೇಕಂದ್ರೆ ಈ ರೀತಿ ಸೋರ್ಸ್ಗಳಿದೆ ಸರ್ಕಾರಕ್ಕೆ ನಾನಾ ಮೂಲಗಳಿಂದ ವರ್ಮಾನ ಬರ್ತಾ ಇರುತ್ತೆ ಸೊ ಇದು ಅಶೋಕ್ ಮಾತ್ರ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಶೋಕವ್ರದ್ದು ಏನು ಅಪಾರ್ಟ್ಮೆಂಟ್ಗಳಿಲ್ಲ ಅಂತಲ್ಲ ಅವ್ರದ್ದು ಇದೆ ಎಲ್ಲರದ್ದು ಇದೆ ಮಹಾನುಭಾವ್ರದ್ದು ಯಾಕಂದರೆ ನಾವೆಲ್ಲ ಹೋದರೆ ಅವರು ಸುಮ್ಮನೆ ಜನ ಹೇಳ್ತಾ ಇರ್ತಾರಪ್ಪ ನಾವು ಹೇಳೋದಲ್ಲ ಸರ್ ಇದು ಅವ್ರದ್ದು ಸರ್ ಇದು ಡಿ ಕೆ ಶಿವಕುಮಾರ್ದು ಸರ್ ಸರ್ ಇದು ಕುಮಾರಸ್ವಾಮಿ ಅವ್ರದ್ದು ಸರ್ ಅಯ್ಯೋ ಜನ ಹೇಳ್ತಾರಪ್ಪ ಅದು ಅವ್ರಿಗೇನು ಗೊತ್ತಿಲ್ಲದಿರೋದಲ್ಲ ಬೇಕಾದಷ್ಟು ಜನ ಎಮ್ ಎಲ್ ಎಗಳದ್ದು ಆಗಿರ್ಬೋದು ಮಿನಿಸ್ಟ್ರ್ಗಳದ್ದು ಆಗಿರ್ಬೋದು ಅಪಾರ್ಟ್ಮೆಂಟ್ಗಳಿದೆ ನೀವು ಮುದ್ರಾಂಕ ಶುಲ್ಕನ ಕಡಿಮೆ ಮಾಡಿರೋದಂತೂ ನಾನು ಕೂಡ ಸ್ವಾಗತ ಮಾಡ್ತೀನಿ ಕಾರಣ ಏನಂದರೆ ಬಂಡವಾಳ ವ್ಯಾಪಾರ ವಹಿವಾಟುಗಳು ಅವರವರು ಮಾಡ್ಕೊಂಡು ಹೋಗಲಿ ಆದರೆ ಜನಗಳಿಗೆ ಅನುಕೂಲ ಆಗಲಿ ಅನ್ನೋದೇ ನಮ್ಮ ಆಶೆ ಮುದ್ರಾಂಕ ಶುಲ್ಕ ಕಡಿಮೆ ಮಾಡಿದ್ದೀರಾ ಅದ್ರ ಜೊತೆ ನಾವು ಕೂಡ ಸಾಮಾನ್ಯರಾಗಿ ಕೇಳ್ಕೋತೀವಿ ಪೆಟ್ರೋಲು ಬೇಳೆಕಾಳುಗಳ ಬೆಲೆನೋ ಸ್ವಲ್ಪ ಕಡಿಮೆ ಮಾಡಿ ಅಂತ ಕೇಳ್ತಾ ಮುಂದಿನ ವಿಚಾರ ಅಂದರೆ ಈಗ ಪಂಜಾಬ್ನಲ್ಲಿ ಚರಣ್ ಸಿಂಗ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ದಲಿತ ಸಿ ಎಂ ಕೂಗು ಮತ್ತೆ ಚಿಗಿರ್ಕೊಳ್ತಾ ಇದೆ ಚಿಗಿರ್ಕೊಳ್ತಾ ಇದೆಯಲ್ಲ ಅದು ಪಾಪ ದಲಿತರಿಗೆ ಅದು ಕೊಡಬೇಕ್ರಿ ಅದು ನಾನು ಕೂಡ ಹೇಳ್ತೀನಿ ಕಾರಣ ಏನಂದರೆ ಇದು ಭಾಳ ವರ್ಷಗಳಿಂದ ಈ ನಮ್ಮ ರಾಜ್ಯದಲ್ಲಿ ಒಬ್ಬ ದಲಿತ ಸಿ ಎಂ ಬರೋಕ್ಕಾಗಲಿಲ್ಲ ಪಂಜಾಬಲ್ಲಿ ಹೆಂಗೆ ಬಂದ್ಬಿಟ್ರು ಅಲ್ಲಿ ನೋಡಿ ಸಮಾಜವಾದ ಅನ್ನೋದು ಭಾಳ ಪ್ರಮುಖವಾದ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಸಮಾಜವಾದದಲ್ಲಿ ಯಾವುದೇ ಪಕ್ಷಗಳಿದ್ದಾಗ ಅಲ್ಲಿ ಈ ಜಾತಿನೇ ಬರಲ್ಲ ಸೂರ್ಯ ಇಲ್ಲಿ ಯಾರಿಗೆ ಸರ್ಕಾರವನ್ನು ನಡೆಸುವಂಥ ಶಕ್ತಿ ಇದೆ ಸರ್ಕಾರದ ಆಗು ಹೋಗುಗಳನ್ನು ತಿಳ್ಕೊಂಡಿರುವಂಥ ಪ್ರಬುದ್ಧ ಇರ್ತಾರೆ ಅವರೇ ಅದು ಆಗಬೇಕು ಇಲ್ಲಿ ನಮ್ಮ ರಾಜ್ಯದಲ್ಲಿ ನೀವು ಹೇಳಿದ್ರಿ ನಿಜವಾಗ್ಲೂ ನಮ್ಮ ರಾಜ್ಯಕ್ಕೆ ದಲಿತ ಸಿಎಂ ಕೊಡಬೇಕಾಗಿತ್ತು ಯಾಕಂದರೆ ಸಮಾಜವಾದದಲ್ಲಿ ಇರೋರು ಪ್ರತಿಯೊಬ್ಬರೂ ನಾವೆಲ್ಲ ಮಾನವರೇ ಅಲ್ವಾ ಇಲ್ಲಿ ಯಾಕೆ ಮೇಲ್ಜಾತಿ ಕೆಳಜಾತಿ ಮಧ್ಯಮ ವರ್ಗ ಆ ಜಾತಿ ಈ ಜಾತಿ ಅವೆಲ್ಲ ಏನು ಬೇಕಾಗಿಲ್ಲಪ್ಪ ಅವರು ನಮ್ಮ ಮನುಷ್ಯರು ತಾನೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದೇ ಹೇಳೋಣ ಅಂದ್ಕೊಂಡೆ ಈಗ ಬರ್ತಾ ಇರೋದು ಕಾಂಗ್ರೆಸ್ ಕಡೆಯಿಂದ ಕಾಂಗ್ರೆಸ್ಸಿಗೆ ಆದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋತಿದ್ದೇ ಕಡಿಮೆ ಅಂತ ಅನ್ಸುತ್ತೆ ಅಲ್ಲ ಸೋಲೇ ಇಲ್ಲ ಅಂತ ಅನ್ಸುತ್ತೆ ಅಂಥವ್ರನ್ನೂ ಒಂದ್ಸತಿ ಸಿ ಎಂ ಮಾಡ್ಬೋದಾಗಿತ್ತು ಮಾಡಬೇಕಾಗಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾಡಬೇಕಾಗಿತ್ತು ಈಗ ಅವ್ರನ್ನ ಮಾಡಬೇಕಾಗಿತ್ತು ನಮ್ಮ ಮುನಿಯಪ್ಪ ಅವರು ಎಂ ಪಿ ಆಗಿದ್ರಲ್ಲ ರೈಲ್ವೆ ಮಿನಿಸ್ಟರ್ ಆಗಿದ್ರು ಒಳ್ಳೆ ಕೆಲಸ ಮಾಡಿದ್ರು ಈ ನಮ್ಮ ಕೋಲಾರ ಎಂ ಪಿ ಏ ಒಳ್ಳೆ ಈಗ ಸೋತ್ರ ಬಿಡಿ ಮೊನ್ನೆ ಎಲೆಕ್ಷನಲ್ಲಿ ಅಲ್ಲಿ ಸೋತೋದ್ರೆ ಅವರು ಯಾಕೋ ಗೊತ್ತಿಲ್ಲ ಯಾಕಂದರೆ ಕೆಲವು ಸಾರಿ ವಯಸ್ಸಾದಾಗ ಅವ್ರನ್ನೂ ಕ ಸೋಲ್ಸ್ಬಿಡ್ತಾರೆ ಸೂರ್ಯ ಏಯ್ ಅಪ್ಪ ಏನೋ ಕೆಲಸಕ್ಕೆ ಬರೋಲ್ಲ ಕಳ್ಸೋ ಸಾಕು ಮಾಡಿದ್ದು ಅಂತ ಬಟ್ ಆವಾಗಲೇ ಆಗಬೇಕಾಗಿತ್ತು ಮುನಿಯಪ್ಪನವ್ರು ಕೂಡ ಸಿ ಎಮ್ ಆಗೋಕ್ಕೆ ಎಲ್ಲ ಹೋಗ್ತಾ ಇರಿ ಆಯಪ್ಪನಿಗೂ ಇತ್ತು ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಭಾಳ ಪ್ರಬುದ್ಧರು ಬಿಡ್ರಿ ನಿಜವಾಗ್ಲೂ ಅಯ್ಯಪ್ಪ ಕಳೆದ ಬಾರಿ ಕೂಡ ಅವರು ನಾಯಕರಾಗಿದ್ದರು ಲೋಕಸಭೆಯಲ್ಲಿ ಹೌದು ರೈಲ್ವೆ ಸಚಿವರು ಆಗಿದ್ರು ಈ ಕೂಗು ನಿಜವಾಗ್ಲೂ ಈಗ ಪರಮೇಶ್ವರವರು ಹೌದು ಅವರು ಸಾರಿ ಉಪಮುಖ್ಯಮಂತ್ರಿಗಳಾಗಿದ್ದರು ಅವ್ರಿಗೆಲ್ಲ ಆಸೆ ಇತ್ತು ನಾನು ನನಗೆ ಮಾಡ್ತಾರೆ ಈ ಕಾಂಗ್ರೆಸ್ ಅವಧಿ ಇಲ್ಲಿ ಎಲ್ಲಿ ಸಿದ್ದರಾಮಯ್ಯ ಐದು ವರ್ಷ ಇದ್ರಲ್ಲ ಆ ಐದು ವರ್ಷದಲ್ಲಿ ಭಾಗ ಮಾಡಿ ನನಗೂ ಒಂದೆರಡು ವರ್ಷ ಸಿ ಮಾಡ್ತಾರೆ ಅಂತ ಭಾಳ ಕನಸ್ಕೊಂಡು ಪಾಪ ಕೈಗೆ ಬಂದಿತ್ತು ತುತ್ತು ಬಾಗಿ ಬರಲಿಲ್ಲ ಅಂತ ಭಾಳ ನೊಂದ್ಕೊಂಡ್ಬಿಟ್ರು ಅವರು ಅದು ನೊಂದ್ಕೊಳ್ಳೋದು ಅಲ್ವಾ ಮತ್ತೆ ಯಾಕಂದ್ರೆ ಆಯಪ್ಪ ಕೂಡ ವಿಚಾರವಾದಿ ಪ್ರಬುದ್ಧ ಇದಾನೆ ಕೊಡಬೇಕಾಗಿತ್ತಪ್ಪ ಸೊ ನೀವು ಹೇಳಿ ಹೇಳಿದ್ರಲ್ಲ ಅಲ್ಲಿ ಪಂಜಾಬಲ್ಲಿ ಪಂಜಾಬಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಯಾಕಂದರೆ ದಲಿತರ ಓಟುಗಳು ನಮಗೆ ಬರಲಿ ಅನ್ನೋದು ಇವರು ಮಾಡಲಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ಕಾಂಗ್ರೆಸ್ಸು ಅವರು ಒಬ್ಬರು ಸಿಂಧೆ ಅಂತ ಒಬ್ಬರು ಮಾಡಿದರು ಅವರು ಕೂಡ ದಲಿತರೆ ಅಲ್ಲಿ ಕಾಂಗ್ರೆಸ್ ಆಗಾಗ ಆ ಅವಕಾಶಗಳನ್ನು ಕಲ್ಪಿಸ್ಕೊಡುತ್ತೆ ಸೊ ಬಿ ಜೆ ಪಿ ಕೂಡ ಆ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕಪ್ಪ ಈಗ ಇಲ್ಲೂ ಸಾಕಷ್ಟು ಜನ ದಲಿತರು ಇದ್ದಾರೆ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಇರೋರು ಬಿ ಜೆ ಪಿಯಲ್ಲೂ ಇದ್ದಾರೆ ಮಾಡ್ಬೋದ್ರಿ ಇವರು ಅದೇನು ಮನ್ಸ್ ಮಾಡ್ತಾರೆ ಸುಮ್ಮನೆ ಅಲ್ಲೂ ಜಾತಿ 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 ಇಂತ ಬಂದೇ ಬರಬೇಕು ಹಿಡ್ಕೊಂಡ್ಬಿಡ್ತಾರಪ್ಪ ಅದೇನು ಗೊತ್ತಿಲ್ಲ ಯಾಕಂದರೆ ಎಲ್ಲರೂ ಸಮಾನತೆಯಿಂದ ಸಮಾನವಾಗಿ ಕಾಣುವಂಥ ಯಾವುದಾದ್ರೂ ಪಕ್ಷಕ್ಕೆ ಮನಸ್ಥಿತಿ ಇದೆಯಾ ಅಂತ ನೋಡಿದ್ರೆ ಟುಸ್ಪಟಾಕ್ಯಪ್ಪ ಯಾರಿಗೂ ಇಲ್ಲ ಮುಂದೆ ಇನ್ನಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ ಮೋದಿ ಅವರು ಅಮೇರಿಕಾ ಪ್ರವಾಸ ಕೈಗೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಮಾತಾಡೋಣ ಅದಕ್ಕೆ ಮುಂಚೆ ಒಂದು ಸಣ್ಣ ವಿರಾಮ ಸುದ್ದಿ ಸಮಾಚಾರಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್ ನರೇಂದ್ರ ಮೋದಿಯವರು ಮೂರು ದಿನಗಳ ಪ್ರವಾಸವನ್ನು ಅಮೇರಿಕಾಗೆ ಹಂಪಿಕೊಂಡಿದ್ದಾರೆ ಈ ಮುಂದೆ ಈ ಹಿಂದೆ ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರ ಒಂದು ಬಾಂಧವ್ಯ ತುಂಬ ಚೆನ್ನಾಗಿತ್ತು ವ್ಯಾಪಾರ ವಹಿವಾಟುಗಳು ಅಷ್ಟೇ ಚೆನ್ನಾಗಿ ಭಾರತ ಮತ್ತು ಅಮೇರಿಕಾದ ಸಂಬಂಧ ತುಂಬ ಚೆನ್ನಾಗಿತ್ತು ಈಗ ಜೋ ಬೈಡನ್ ಅಮೇರಿಕಾದ ಅಧ್ಯಕ್ಷರಾದ ಮೇಲೆ ಮೊದಲೇ ಬಾರಿಗೆ ಅವರನ್ನು ಭೇಟಿ ಮಾಡೋದಕ್ಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೇರಿಕಾಗೆ ತೆರಳುತ್ತಿದ್ದಾರೆ ಟ್ರಂಪು ಹ್ಞೂ ಅಮೇರಿಕಾ ಪ್ರೆಸಿಡೆಂಟು ಎಪ್ಪ ಪಾಪ ಅವ್ರ ಮೇಲೆ ಭಾಳ ಡಿಪೆಂಡ್ ಆಗಿಬಿಟ್ಟಿದ್ದ ಮೋದಿಯವರೇ ನನ್ಗೆಲ್ಸ್ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಭಾಳ ಆಸೆ ಇಟ್ಕೊಂಡ್ಬಿಟ್ಟಿದ್ದ ಅಮೇರಿಕನ್ ಸಲ ಮೋದಿ ಹೇಳ್ಬಿಟ್ರೆ ಓಟ್ ಹಾಕ್ಬಿಡ್ತಾರೆ ಅಂತ ಮೋದಿ ಇಂಡಿಯಾದಲ್ಲಿ ಏನಾಗ್ಬಿಟ್ಟಿದೆ ಏ ಮೋದಿ ಬಂದರೆ ಈಸಿಯಾಗಿ ಗೆಲ್ಸ್ಬಿಡ್ತಾರೆ ಅಂತ ಸೊ ಅದೇ ರೀತಿ ಆಸೆ ಇಟ್ಕೊಂಡ್ಬಿಟ್ಟು ಪಾಪ ಟ್ರಂಪು ಅಲ್ಲಿ ಮತದಾರರು ನಮ್ಮವರು ಭಾಳ ಜನ ಇದ್ದಾರೆ ಮತ್ತು ಕರ್ಸ್ಕೊಂಡ್ರು ಇವ್ರನ್ನೂ ಅಲ್ಲಿ ಕರ್ಸ್ಕೊಂಡ್ರು ಅವರು ಇಲ್ಲಿಗೆ ಬಂದರು ಕೋಟ್ಯಾಂತ್ರ ರೂಪಾಯಿ ನಾವು ಖರ್ಚು ಮಾಡಿದ್ವಿ ಅವರು ಖರ್ಚು ಮಾಡಿಕೊಂಡ್ರು ಸೋತೋಗ್ಬಿಟ್ರು ಪಾಪ ಒಳ್ಳೆ ಸ್ನೇಹಿತ ನಮ್ಮ ಮೋದಿಗೆ ಯಾರು ಟ್ರಂಪ್ ಟ್ರಂಪು ಚೆನ್ನಾಗಿತ್ತು ಅದಾದಮೇಲೆ ಅವರು ರಿಪಬ್ಲಿಕನ್ ಪಾರ್ಟಿಯವರಲ್ವಾ ಆದರೆ ಅವರು ಸೋತು ಸುಂಡುವಾಗ ಯಪ್ಪ ಮನೆ ಕಡೆ ಹೊಟ್ಟುಬಿಟ್ಟ ಈ ಕಡೆ ರಿಪಬ್ಲಿಕ್ ಇದು ಡೆಮೊಕ್ರೆಟಿಕ್ ಪಕ್ಷದಿಂದ ನಮ್ಮ ಇವರು ಬಂದರು ಹ್ಯಾರಿಸ್ ಯಾರು ಕಮಲಾ ಹ್ಯಾರೀಸ್ ಕಮಲಾ ಹ್ಯಾರೀಸ್ ಯಾರ ಅಯ್ಯಮ್ಮ ಹೇಳಿ ನಮ್ಮ ಭಾರತದ ಭಾರತದವರು ಮತ್ತು ನಮ್ಮ ಪಕ್ಕದ ರಾಜ್ಯದವರು ತಮಿಳುನಾಡಿನವರು ಅಮ್ಮ ಏಯ್ ಅವು ಏನು ರೀ ಅಯ್ಯಮ್ಮ ನಿಜಗಳು ಭಾಳ ಪ್ರಬುದ್ಧ ಸೊ ಇದ್ರ ಜೊತೆಗೆ ನಮ್ಮ ಈಗ ಅಧ್ಯಕ್ಷರವರಲ್ಲ ಅವರು ಯಾಕಂದರೆ ಮೋದಿ ಟ್ರಂಪ್ ಬಾಂಧವ್ಯ ಗೊತ್ತಿದೆ ಅಯ್ಯಪ್ಪನಿಗೆ ಬೈಡನ್ಗೆ ಇವರು ಬಾಂಧವ್ಯ ಗೊತ್ತಿತ್ತು ಬಟ್ ಆಯ್ಯಪ್ಪ ಗೆದ್ದಾಗ ಭಾರತಕ್ಕೆ ಕಂಟಕಕ್ಕಾದಿದೆ ಅಂದ್ಬಿಟ್ರು ಇವಾಗ ಈ ತ ಸಪೋರ್ಟ್ ಮಾಡಲ್ಲ ಯಾಕಂದರೆ ಮೋದಿ ತುಂಬ ಟ್ರಂಪಿಗೆ ಸಪೋರ್ಟ್ ಮಾಡಿಬಿಟ್ರು ಸೊ ಈ ಅಪ್ಪ ಸಪೋರ್ಟ್ ಮಾಡಲ್ಲ ಅಂತ ಭಾಳ ಜನ ನಿರೀಕ್ಷೆ ಇತ್ತು ಅದು ಹಾಗೇ ಆಯಿತು ಇಲ್ಲಿವರೆಗೂ ಯಾಕಂದರೆ ಇಷ್ಟು ದಿವಸಗಳು ಕಳೆದರೂ ಕೂಡ ಇವರು ಬಾಯಿಂದ ಬೈಡನ್ ಬಾಯಿಂದ ಒಂದು ಭಾರತದ ಬಗ್ಗೆ ಒಂದು ಪ್ರಸ್ತಾವನೆ ಮಾಡಲಿಲ್ಲ ಅವರು ಗೊತ್ತಿಲ್ಲ ಬಟ್ ಎಲ್ಲ ಈ ಒಂದು ಆಸೆ ಇತ್ತು ಇಲ್ಲ ನಮ್ಮ ಭಾರತದ ಹೆಣ್ಮಕ್ಳು ಅಮೇರಿಕಾದಲ್ಲಿ ಉಪರಾಷ್ಟ್ರಪತಿ ಆಗಿರೋದ್ರಿಂದ ಆಕೆ ಏನಾದರೂ ಮಾಡ್ತಾಳೆ ನಮ್ಮ ಭಾರತಕ್ಕೆ ಅಂತ ಒಂದು ಆಸೆ ಇತ್ತು ನಿಜವಾಗ್ಲೂ ಎಲ್ಲೋ ಒಂದು ಅದು ವರ್ಕ್ ಆಗಿದೆ ಸೂರ್ಯ ಯಾಕಂದರೆ ನಮ್ಮ ನೆಲದಲ್ಲಿ ಹುಟ್ಟಿ ಬೆಳೆದಂಥ ಹೆಣ್ಮಗುಗೆ ನಮ್ಮ ದೇಶಕ್ಕೆ ಏನಾದರೂ ಮಾಡಬೇಕು ಅಂತ ಆಸೆ ಇರುತ್ತೆ ಈಗ ಏನು ಬೈಡನ್ ಜೊತೆ ಮಾತಾಡಿದ್ದಾರೆ ಈಗ ಕರ್ಸ್ಕೊಳ್ತಾ ಇದ್ದಾರೆ ಆಫ್ಘಾನಿಸ್ತಾನದಲ್ಲಿ ಈಗ ಆಗಿರುವ ಪರಿಸ್ಥಿತಿ ತಾಲಿಬಾನ್ನ ಪ್ರಭಾವ ಅದ್ರ ಬಗ್ಗೆಯೂ ಎಲ್ಲ ಮಾತಾಡಬೇಕು ಖಂಡಿತ ಮಾತಾಡಲೇಬೇಕು ಅವರು ಯಾಕಂದರೆ ಯಾವಾಗ ರಷ್ಯಾ ಮತ್ತು ಚೀನಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆಯೋ ತಾಲಿಬಾನ್ಗಳಿಗೆ ಇನ್ನು ಉಳಿದವರು ನಮ್ಮ ಭಾರತಕ್ಕೆ ನಾವು ಒಂದು ಪ್ರಬಲವಾದ ರಾಷ್ಟ್ರನ ನಾವು ಪ್ರಬಲವಾಗಿದ್ದೀವಿ ಆದರೆ ಅದು ವಿಶ್ವಕ್ಕೆ ದೊಡ್ಡಣ್ಣ ಅಂತ ಕರ್ಸ್ಕೊಂಬಿಟ್ಟಾಯ್ತಲ್ಲ ಅಮೇರಿಕಾ ಹೌದೌದು ಸೊ ಅವ್ರ ಜೊತೆ ಬಾಂಧವ್ಯ ಇಟ್ಕೊಂಡ್ರೆ ಇನ್ನಿತರ ರಾಷ್ಟ್ರಗಳನ್ನೆಲ್ಲ ತಗೋಬೇಕು ಮತ್ತು ಅಲ್ಲಿ ತಾಲಿಬಾನ್ಗಳಿಂದ ಇದು ಆಫ್ಘಾನಿಸ್ತಾನದ ಜನಜೀವನ ದೇಶದ ಅಭಿವೃದ್ಧಿ ಎಲ್ಲ ಸುಧಾರಿಸ್ಕೋಬೇಕು ಮತ್ತು ನೆರೆ ರಾಷ್ಟ್ರಗಳಲ್ಲಿ ವಿದ್ವಾಂಸ ಕೃತಿಗಳು ನಡೆದಾಗೆ ನೋಡ್ಕೋಬೇಕಲ್ಲ ಯಾಕಂದರೆ ಕೆಲವರು ಅದಕ್ಕೋಸ್ಕರನೇ ಹುಟ್ಟು ಬಂದುಬಿಟ್ಟಿದ್ದಾರೆ ಆ ರೀತಿ ಹೌದು ಅಸಹ್ಯ ತಾಲಿಬಾನ್ಗಳಂತೆ ಐ ಸಿ ಎಸ್ ಅಂತೆ ಅವರಂತೆ ಇವರಂತೆ ಭಾಳ ರೀ ನೀಚ ನಿಕೃಷ್ಟ್ರವರು ಅವ್ರ ಮನುಷ್ಯತ್ವವೇ ಇಲ್ಲ ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ ಅಂಥ ಒಂದು ಮಟ್ಟ ಹಾಕೋಕ್ಕೆ ಬೈಡನ್ ಜೊತೆಯಲ್ಲಿ ನಮ್ಮ ಮೋದಿಯವರು ಹೋಗ್ತಾ ಇದ್ದಾರೆ ಒಳ್ಳೆ ಚರ್ಚೆ ಮಾಡಲಿ ಯಾಕಂದರೆ ನೆರೆ ಹೊರೆ ರಾಷ್ಟ್ರಗಳು ಕೂಡ ಚೆನ್ನಾಗಿರಬೇಕು ನೆರೆ ಹೊರೆ ರಾಷ್ಟ್ರಗಳ ಜೊತೆ ಬಾಂಧವ್ಯಗಳು ಚೆಂದಾಗಿದ್ದರೆ ಎಲ್ಲರೂ ಶಾಂತಿ ನೆಮ್ಮದಿ ಅಲ್ಲಿ ಸ್ಥಾಪನೆ ಆಗುತ್ತೆ ಒಳ್ಳೆಯ ಪ್ರಯತ್ನ ಆಯಿತು ಒಳ್ಳೆಯ ಪ್ರಯತ್ನ ಆ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ನರೇಂದ್ರ ಮೋದಿ ಅವರು ನಮ್ಮತ್ತೆ ಭಾರತಕ್ಕೆ ಮರಳಿ ಬರಲಿ ಅಂತ ಕೇಳ್ತಾ ಹಾಗೆ ನಮ್ಮ ಬೊಮ್ಮಾಯಿ ಅವರು ಭೋಜನ ಕೂಟ ಇಟ್ಕೊಂಡಿದ್ದಾರೆ ಕಾರ್ಯತಂತ್ರ ಪ್ರತಿ ತಂತ್ರ ಯಾಕೆಂದ್ರೆ ಈಗ ಇಪ್ಪತ್ತು ಜನ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾರೆ ಆಮೇಲೆ ನಾನ್ ನಾಳೆಯಿಂದ ನಿಮ್ಮ ನಲ್ಲಿ ಇರಲ್ಲ ಅಂತ ಇನ್ನೊಂದಿಷ್ಟು ಜನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸಚಿವ ಸ್ಥಾನ ಕೇಳ್ತಾ ಇದ್ದಾರೆ ಅನುದಾನ ಕೇಳ್ತಾ ಇದಾರೆ ಇದೆಲ್ಲದಕ್ಕೂ ಏನಾದ್ರು ಒಂದು ರಾತ್ರಿ ಊಟ ಕರೆದಿದ್ದಾರೆ ಚರ್ಚಾ ಗೊತ್ತಾ ಬೊಮ್ಮಾಯಿ ಬೇರೆ ಪಕ್ಷದಿಂದ ಪಕ್ಷಾಂತರ ಮಾಡಿ ಬಂದವರಲ್ವೇನ್ರಿ ಈಗ ಈ ಅಪ್ಪ ಮುಖ್ಯಮಂತ್ರಿ ಆಗ್ಬಿಟ್ಟವನಲ್ಲ ಇಲ್ಲಿಂದ ಪಕ್ಷಾಂತರ ಅಪ್ಪ ಬೀದ್ತಾನ ಸಿಟಿಂದ ಆ ಬೈಕೆ ಭೋಜನ್ ಕೂಟ ಇನ್ನೇನು ಇಲ್ಲ ಇದೇ ಭಯ ಓಕೆ ಯಾಕಂದ್ರೆ ಇವ್ರು ಬಂದಂಗೆ ನಮ್ಮ ಈ ಕಡೆಯಿಂದನೂ ಓಡೋಗ್ಬಿಟ್ರೆ ಜನ ಹೌದು ಪಕ್ಷಕ್ಕೆ ಇದು ನೋಡಿ ಅದೇ ಹೇಳೋದು ಎಷ್ಟು ಚೆನ್ನಾಗಿಲ್ಲಿ ವರ್ಕೌಟ್ ಆಗಿದೆ ಅಂದರೆ ಬೊಮ್ಮಾಯಿಯವರು ತಂತ್ರಕ್ಕೆ ಪ್ರತಿತಂತ್ರ ಅಂದರೆ ಇಲ್ಲಿ ಕಾಂಗ್ರೆಸ್ನವರು ಇದ್ದಾರಲ್ಲ ಅವರು ಈಗಾಗಲೇ ಎಲ್ಲರಿಗೂ ಗಾಳ ಹಾಕ್ಬಿಟ್ಟು ಏ ಬಂದ್ರಪ್ಪ ನಮ್ಮ ಪಾರ್ಟಿಗೆ ನೆಕ್ಸ್ಟ್ ನಿಮ್ಗೆ ಸೀಟ್ ಕೊಟ್ಬಿಡ್ತೀವಿ ಈಗಲಿಂದ ಕೆಲಸ ಮಾಡ್ಬೋಣ ನೀವು ಬ ಆಸೆಗಳು ಭರವಸೆಗಳು ಎಲ್ಲ ಮೂಡಿಸ್ಬಿಟ್ಟಿರ್ತಾರಲ್ಲ ಏ ನಿಮ್ಮ ನೆಕ್ಸ್ಟ್ ನೀವೇ ಮಿನಿಸ್ಟ್ರು ಬರ್ರಪ್ಪ ನಮ್ಮ ಜೊತೆ ನಿಮ್ಗೆ ಯಾವ ಬ ಪೋರ್ಟ್ ಪೊಲೀ ಕೇಳ್ತಿರೋ ಕೊಟ್ಬಿಡ್ತೀವಿ ನಾವು ಎಲ್ಲ ಆಸೆಗಳು ತೋರಿಸ್ತಾರೆ ಕಾಂಗ್ರೆಸ್ ಅವರು ಈ ಸತಿ ಕಾರ್ಯವೈಖರಿ ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಯಾವಾಗ್ಲೂ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಆ ಕಾಲಕ್ಕೆ ಹೋಗೋರು ಯಾವಾಗ ಚುನಾವಣಾ ಪ್ರಕ್ರಿಯೆಗಳು ಶುರುವಾಗುತ್ತೋ ಆವಾಗ ಪ್ರಚಾರಗಳನ್ನು ಮಾಡೋದು ಆವಾಗ ಹಣ ಹಂಚೋದು ಮಾಮೂಲಿ ಅದು ಆರ್ತಿಗೆ ತಟ್ಟೆಗೆ ಲ ಸಾವಿರಾರು ರೂಪಾಯಿ ಹಾಕಿ ದಕ್ಷಿಣ ಅಂತ ಕೊಟ್ಟೆ ಅಂತ ಅದೆಲ್ಲ ನಾಟಕಗಳು ನಡೆದಿತ್ತು ಅದ್ರ ಜೊತೆಗೆ ಈ ಇವತ್ತು ಏನಾಗಿದೆ ಗೊತ್ತಾ ಪಂಚ ಉದ್ರಸ್ಕೊಂಬಿಟ್ಟವ್ರೆ ಸಿದ್ದರಾಮಯ್ಯನವರು ಯಾಕಂದರೆ ಕಾಂಗ್ರೆಸ್ಸನ್ನು ನಾವು ತರಬೇಕು ಈ ಬಾರಿ ಅಂತ ಅವ್ರಿಗೆ ಮೈ ಮೇಲೆ ಬಟ್ಟೆ ಬಗೆ ಪ್ರಜ್ಞೆ ಇಲ್ಲ ಅಂತಲೇ ಹೇಳಬೇಕು ಕಾರಣ ಏನಂದರೆ ಪಂಚ ಉದ್ರ ಹೋಗ್ತಾ ಇದೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಪಂಚ ಉದ್ರತಾ ಅಂದ್ರೆ ಆ ಮಟ್ಟಕ್ಕೆ ಇವರು ನ ಕಟ್ಟಬೇಕು ಮತ್ತೆ ಆಡಳಿತ ಆಡಳಿತು ಅನ್ನೋದು ಇವರ ಆಸೆ ಅವರು ಕೇಳ್ತಾ ಇದ್ರಂತೆ ನಮ್ಮ ನಿಮ್ಮ ಜಿಲ್ಲೆಯವ್ರಿಗೆನೆ ನನ್ನ ಮಗಳನ್ ಕೊಟ್ಟು ಮದುವೆ ಮಾಡಿದೀನ್ರಪ್ಪ ನಮ್ ಜಿಲ್ಲೆಗೆ ಒಂದ್ ಸ್ವಲ್ಪ ಅನುದಾನ ಕೊಡಿ ಅಂತ ಯಾರು ಕೇಳಿದ್ದ ಪರಮೇಶ್ವರ್ ಅವರು ಪಾಪ ಅಲ್ಲ ಯಾವ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾವ ತರ ಬಂದಿದೆ ನೋಡಿ ಅವರುನು ಎಲ್ಲ ಆಡಳಿತ ನಡೆಸಿದಂಥವ್ರು ಎಲ್ಲ ಬೇಕು ಯಾಕಂದರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಅಭಿವೃದ್ಧಿಗಳಾಗಬೇಕು ಇಲ್ಲಿ ತಾರತಮ್ಯಗಳು ಮಾಡಿಬಿಡ್ತಾರೆ ಇಲ್ಲಿ ಈ ಸರ್ಕಾರದಲ್ಲಿ ಇದೊಂದು ರೀ ಈ ತಾರತಮ್ಯ ಅನುದಾನ ಬಿಡುಗಡೆ ಮಾಡಬೇಕಲ್ಲ ಅಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಅಲ್ಲಿ ಕೊಟ್ಟರೆ ಕೊಟ್ಟರು ಬಿಟ್ಟರೆ ಬಿಟ್ಟರು ಸೊ ಇಲ್ಲಿ ಬಂದು ಕಾಡಿ ಬೇಡಿ ತೊಗೊಂಡೋಗ್ಬೇಕು ಅದೇನೇ ತೊಗೊಳ್ಳಿ ಏಯ್ ನನ್ನ ಪಕ್ಷಾಂತರ ಮಾಡ್ತೀನಿ ಅಂದ ತಕ್ಷಣ ಏ ಇರೋಪ್ಪ ಎಷ್ಟಾಗಬೇಕು ಬೇಕು ನನಗೆ ಅನುದಾನ ನಾವು ಕೊಡ್ತೀವಿ ಎಲ್ಲೂ ಹೋಗಬೇಡ ಇರಿ ಅಂತ ಹಿರಿಯ ಎಲ್ಲೋ ಆಸೆ ಆಸೆಗಳೇ ನೋಡಿ ಈ ಆಸೆಗಳಿಂದನೇ ಎಲ್ಲ ಈ ಒಂದು ಇದು ಬೊಮ್ಮಾಯಿ ಅವರ ಈ ಕಾರ್ಯಕ್ಕೆ ತಂತ್ರಕ್ಕೆ ಕಾರ್ಯತಂತ್ರ ಮಾಡ್ತಿರೋದು ಯಶಸ್ವಿ ಆಗ್ಲಿ ಅಂತ ಕೇಳಕೋತಾ ಪಾಪ ಇನ್ನೊಂದು ಮಾಡಬೇಕಲ್ಲ ಜನ ಎಲ್ಲೆ ಹೋದ್ರ ಎಲ್ಲೆ ಹಣ ಬಗ್ಗೆ ಹೇಳ್ತಾ ಇಲ್ಲ ಅವರು ರಾಜ್ಯಭಾರ ಮಾಡಬೇಕಲ್ಲ ಎಲ್ಲರನ್ನ ಮೋಲಿಸಿಕೊಳ್ಳಲೇಬೇಕು ಅವರು ಅಲ್ವಾ ಎಲ್ಲ ಒಟ್ಗಿರ್ಲಿ ಅಂತ ಅವರೆಲ್ಲ ಒಟ್ಗಿರ್ಲಿ ಬಿಜೆಪಿ ಶಾಸಕ ಎಲ್ಲರೂ ಇನ್ನು ಉಳಿದವರು ಇಲ್ಲಿ ಮುಖ್ಯಮಂತ್ರಿಯಾಗಿ ಮುんどರಿಲಿ ಅಂತ ಅಲ್ಲ ಇವರು ಒಂದ್ ಸ್ವಲ್ಪ ದಿನ ಮುಖ್ಯಮಂತ್ರಿಯಾಗಿ ಮುんどರಿಲಿ ಅಂತ ಇದ್ರ ಜೊತೆಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಇದೆ ಅದನ್ನ ಬ್ರೇಕ್ ನ ನಂತರ ಹೇಳ್ತೀನಿ ಏನಪ್ಪಾ ಶಾಕಿಂಗ್ ನ್ಯೂಸ್ ಅಂತ ಅಂದ್ರೆ ಕೋಡಿ ಮಠದ ಶ್ರೀಗಳು ನಡೆದಿರುವಂತ ಒಂದು ಶಾಕಿಂಗ್ ಅದು ಕೂಡ ಈ ಬಿ ಜೆ ಪಿ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ರಾಜ್ಯಕ್ಕೆ ಅಲ್ಲ ನಮ್ಮ ದೇಶಕ್ಕೆ ಯಾವ ರೀತಿ ಕಂಟಕ ಇದೆ ಅನ್ನೋದನ್ನು ನುಡಿದಿದ್ದಾರೆ ಅದನ್ನು ಕೂಡ ಹೇಳ್ತೀನಿ ಅದಕ್ಕೆ ಮೊದಲು ಒಂದು ಪುಟ್ಟ ವಿರಾಮ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಸರ್ ರಾಜ್ಯ ಸರ್ಕಾರಕ್ಕೆ ಕಂಟಕ ಸದಾ ಒಂದಲ್ಲ ಒಂದು ವಿಶೇಷ ಸುದ್ದಿ ಅಚ್ಚರಿಯನ್ನು ಉಂಟು ಮಾಡತಕ್ಕಂತಹ ವಿಶೇಷತೆಗಳನ್ನು ತಿಳಿಸುವಂಥದ್ದು ಆಮೇಲೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ಮೊದಲೇ ನುಡಿತಾರೆ ನಮ್ಮ ಕೋಡಿ ಮಠದ ಶ್ರೀಗಳು ಹಾಗೆ ಈ ರಾಜ್ಯಕ್ಕೆ ಕಂಟಕ ಅಂತ ಹೇಳಿದರೆ ಅದು ಯಾವ ರೀತಿ ಯಾರೋ ಅಣ್ಣನಿಂದ ಹಿರಿಯ ಅಣ್ಣರಿಂದ ಇದು ಆಗುತ್ತೆ ಯಾರು ಅಂತ ಇನ್ನೂ ಹೇಳಿಲ್ಲ ಅವರು ಮತ್ತೊರ್ವ ಅಣ್ಣ ಹುಟ್ಕೊಳ್ತಾನೆ ನವಂಬರಲ್ಲಿ ಈ ಸರ್ಕಾರ ಹೋಗುತ್ತೆ ಅಂತ ಹೇಳಿದ್ದಾರೆ ಏನಂತೀರಾ ಸರ್ ಇದ್ರೂ ಬಿದ್ದರೂ ಬೀಳ್ಬೋದಪ್ಪ ಯಾಕಂದರೆ ಆಗಲೇ ಹೇಳ್ತಿದ್ರಲ್ಲ ನೀವೇ ಭಾರಿ ಭೋಜನ ಕೂಟ ಅಂತೆಲ್ಲ ಹೇಳ್ತಾ ಇದ್ರಲ್ಲ ಬೊಮ್ಮಾಯಿಯವರು ಎಲ್ಲರೂ ಕರೆದು ಊಟ ಹಾಕಿ ಎಲ್ಲರೂ ಒಟ್ಟಿಗೆ ಹೋಗೋಣಪ್ಪ ಈ ವರ್ಷ ಅವಧಿ ಪೂರೈಸ್ಬಿಡೋಣ ಅಂತ ಈ ಕೋಡಿಮಠದ ಸ್ವಾಮೀಜಿಗಳು ಒಂದು ಸ್ವಲ್ಪ ಜ್ಞಾನವಂತರು ವಿಚಾರವಂತರು ತಿಳಿವಳಿಕೆವಂತರು ಮತ್ತು ದೈವಭಕ್ತರು ಚಿಂತಕರು ದಾಳೆ ಈ ಎಲ್ಲ ಚಿಂತನೆಗಳು ಮಾಡಿದಾಗ ಯಾವುದೇ ಒಬ್ಬ ವ್ಯಕ್ತಿ ಚಿಂತನೆಗಳು ಮಾಡಿದಾಗ ಸೂಚನೆಗಳು ಸಿಗುತ್ತೆ ಯಾಕಂದರೆ ಎಲ್ಲ ಸೂಚನೆಗಳಿಂದಲೇ ಭವಿಷ್ಯ ನುಡಿಯೋದು ಈಗ ಮಳೆ ಬರುತ್ತೆ ಅನ್ನೋದಕ್ಕೆ ಮೊದಲು ಏನು ಮಾ ಮಾಡುತ್ತೆ ಮೋಡ ಕವಿಯುತ್ತೆ ಆಮೇಲೆ ಒಂದು ಸ್ವಲ್ಪ ಗಾಳಿ ಬರುತ್ತೆ ಆಮೇಲೆ ಸ್ವ ಹನಿಗಳು ಉದುರುತ್ತೆ ಆಮೇಲೆ ಗುಡುಗು ಸಿಡಿಲು ಭಾರಿ ಮಳೆ ಆ ರೀತಿ ಸ್ವಾಮೀಜಿಗಳು ಹೇಳ್ತಾ ಇರೋದ್ರಲ್ಲೆಲ್ಲ ಒಂದು ಕಡೆ ಸತ್ಯ ಇರ್ಬೋದು ಅನಿಸುತ್ತೆ ಕಾರಣ ಏನಂದರೆ ಸೂರ್ಯ ಈಗ ನಮ್ಮ ಕೈವಾರ್ತಾತ ಇನ್ನೋರು ಕಾಲಜ್ಞಾನಿಗಳು ಹಾಗೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಆಮೇಲೆ ಇದ್ರ ಜೊತೆಗೆ ಅವರು ಕಾಲಜ್ಞಾನವನ್ನು ನುಡಿತಾಯಿದ್ರು ಅದನ್ನು ಯಾರು ಇದುವರೆಗೂ ಸುಳ್ಳು ಅಂತ ಯಾರೂ ಹೇಳಿಲ್ಲ ವೀರಬ್ರಹ್ಮಂದ್ರಗ ಅವರಾಗಿರ್ಬೋದು ಅಥವಾ ಕೈವರ್ತಾತೆಯ ಅನೇಕ ಮಾನಿ ಹೇಳಿರೋದೆಲ್ಲ ಅನೇಕ ಪುಣ್ಯಪುರುಷರು ನಮ್ಮಲ್ಲಿ ಹುಟ್ಟಿದ್ದಾರೆ ಯಾಕಂದರೆ ಅಷ್ಟು ಚಿಂತನೆಗಳು ಮಾಡ್ತಾಯಿದ್ರು ಆ ಸೂಚನೆಗಳು ಕೊಡ್ತಾಯಿದ್ರು ಆ ಸೂಚನೆಗಳನ್ನು ತಗೊಂಡು ಪಾಲಿಸಿದ್ರೆ ಒಳ್ಳೇದಾಗ್ಬಿಡುತ್ತೆ ನೆಗ್ಲೆಕ್ಟ್ ಮಾಡಿದ್ರೆ ಹೋದರೆ ಆಗೋಗ ಏನೇನೋ ಅನಾಹುತಗಳು ಅನಾಹುತಗಳಾಗ್ಬಿಡುತ್ತೆ ಇಲ್ಲಿ ಅವ್ರು ಹೇಳಿದ್ದಾರೆ ಯಾರೋ ಸಹೋದರರಿಂದ ಇಲ್ಲಿ ಸರ್ಕಾರಕ್ಕೆ ಕಂಟಕ ಇದೆ ಅಂತ ಇರ್ಬೋದು ಯಾಕಂದರೆ ಡಿ ಕೆ ಶಿವಕುಮಾರು ಡಿ ಕೆ ಸುರೇಶು ಇಲ್ಲಿ ಕಾಂಗ್ರೆಸ್ಸಲ್ಲಿ ಪ್ರಬಲ ಪ್ರಬಲರಾಗಿದ್ದಾರೆ ಅವರು ಎಲ್ಲದರಲ್ಲೂ ಸಂಪನ್ಮೂಲದಿಂದ ಹಿಡ್ಕೊಂಡು ಎಲ್ಲ ವಿಧದಲ್ಲೂ ಸದೃಢರು ಸಬಲರು ಬಲಾಢ್ಯರು ಈ ಥರ ಹೇಳ್ಬೋದು ಅವರು ಒಂದು ಕಡೆ ಸೊ ಯಾಕಂದರೆ ಬೇರೆ ಬೇರೆ ರಾಜ್ಯದಲ್ಲಿ ಬಂಡಾಯ ಎದ್ದು ಬಂದವರನ್ನ ಅವರೆಲ್ಲ ಹಿಡ್ಕೊಂಡು ಹೋಗಿ ಅವ್ರನ್ನೆಲ್ಲ ಒಂದು ಕಡೆ ಇಟ್ಟು ಅಷ್ಟೊಂದು ಪ್ರಭಾವಿತ ವ್ಯಕ್ತಿ ಇನ್ನು ಈ ರಾಜ್ಯದಲ್ಲಿ ಅವರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಡಿ ಕೆ ಶಿವಕುಮಾರ್ ಇವರು ಅದು ಬಿ ಜೆ ಪಿಗೆ ಭಯ ಇದೆ ಯಡಿಯೂರಪ್ಪ ಮೊನ್ನೆನೇ ಏ ಡಿ ಕೆ ಶಿವಕುಮಾರ್ನ ಅಷ್ಟು ಬೇಗ ನೀವು ಉದಾಸೀನ ಮಾಡಬೇಡಿ ಅಂತ ಇನ್ನು ಇನ್ನೊಂದು ಕಡೆ ಬಂದರೆ ನಾವು ಜಾರಕಿಹೊಳಿ ಬ್ರದರ್ಸ್ ಟೈಮ್ ನಿನ್ನ ಮಾತಾಡಿ ಅಂದ್ರೆ ಇಲ್ಲ 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 ನಂದು ಒಳ್ಳೆ ಟೈಮ್ ಇದು ನನ್ನ ಭವಿಷ್ಯ ಕರೆಕ್ಟಾಗಿ ಐತೆ ಇದು ಮೂರ್ತದೇವ್ ಜ್ಯೋತಿಷಿ ಹೇಳ್ಬಿಟ್ಟವನೇ ಈ ಮತ್ತಲ್ಲಿ ಮಾತಾಡಬೇಡ ಮಾತಾಡಬೇಕು ಅಷ್ಟು ಒಂದು ನಂಬಿಕೆ ಆಯಪ್ಪಂದು ಆಯಪ್ಪ ಇರಲಿ ಯಾಕಂದ್ರೆ ಒಳ್ಳೆ ಆಡಳಿತಗಾರ ಆಯಪ್ಪ ಜೊತೆ ಅವರು ಹೇಳಿದರೆ ಪ್ರಕೃತಿ ಅವಘಡಗಳು ನಡೆಯುತ್ತೆ ವರುಣನ ಆರ್ಭಟ ಆಮೇಲೆ ಈ ರೋಗಗಳು ಕೂಡ ಜಾಸ್ತಿ ಆಗುತ್ತೆ ಅಗ್ನಿ ಅನಾಹುತಗಳು ನಡೆಯುತ್ತೆ ಅಂತ ಕೂಡ ಹೇಳಿದ್ದಾರೆ ಅವರು ಹೇಳಿರೋದು ಇದೆಲ್ಲದರ ಜೊತೆಗೆ ಮನುಷ್ಯರು ಮನುಷ್ಯರಾಗಿ ಬದುಕಿ ದೇವರು ದಿಂಡರು ಬಂದು ಬಳಗ ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಳ್ಳಿ ಆಮೇಲೆ ನ್ಯಾಯಯುತವಾಗಿರಿ ಅಂಥವ್ರು ಮಾತ್ರ ಉಳಿತೀರಾ ಅನ್ನೋದನ್ನು ಹೇಳಿದ್ದಾರೆ ಹೌದು ಕೋಡಿಮಠದ ಶ್ರೀಗಳು ಬ ಅನೇಕ ಸಾರಿ ಭವಿಷ್ಯಗಳನ್ನ ಹೇಳ್ತಿದ್ದಾರೆ ಅವರು ಬೇರೆ ಬೇರೆ ಧಾರ್ಮಿಕವಾಗಿ ವಿಚಾರಗಳನ್ನು ಕೂಡ ಮಾತಾಡೋದು ಬೇರೆ ಆದರೆ ಈ ರಾಜ್ಯ ದೇಶ ಪ್ರಪಂಚದಲ್ಲಿ ನಡೆಯುವಂಥ ಅವಘಡಗಳು ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಭಾಳ ಸಮೀಪವಾಗಿದೆ ಸೊ ಅದು ಎಚ್ಚರಿಕೆ ವಹಿಸಬೇಕಾದ್ದು ಬೊಮ್ಮಾಯಿ ಸರ್ಕಾರ ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನೊಂದು ವಿಚಾರ ಕುಮಾರಣ್ಣ ಅವ್ರ ಬಗ್ಗೆ ಮಾತು ಹಾಗೆ ಇನ್ನೊಂದು ಮುಂದುವರ್ಸೋಣ ಪ್ರಜಾಬಲಕ್ಕಿಂತ ಬೇರೆ ಬಲ ಇನ್ನೊಂದಿಲ್ಲ ಮಮತಾ ಬ್ಯಾನರ್ಜಿಯ ಗೆಲುವು ಖಚಿತ ಈ ಹೇಳಿಕೆಯನ್ನು ಅವರೇ ಕೊಟ್ಟಿದ್ದಾರೆ ಉಪಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಏನಾಗೋಬಿಡ್ತು ಎಮ್ಮ ನಂದಿ ಗ್ರಾಮದಿಂದ ಸೋತ್ಬಿಟ್ರಲ್ಲ ಸೂರ್ಯ ಅಲ್ಲಿ ಏನು ಪ್ರಚಾರ ಬಿ ಜೆ ಪಿ ಇದಪ್ಪ ಒಬ್ಬೊಬ್ಬ ಮೋದಿಯವರು ಅಮಿತ್ ಶಾ ಅವರು ಇಡೀ ಕೇಂದ್ರ ಸರ್ಕಾರದ ಮಂತ್ರಿ ಮಂಡಲನೆ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟಿತ್ತು ಪಶ್ಚಿಮದಲ್ಲಿ ಶತಾಯಿ ಗತಾಯ ಮಮತಾ ಬ್ಯಾನರ್ಜಿಯನ್ನು ಸೋಲಿಸ್ಬೇಕು ಅಧಿಕಾರಕ್ಕೆ ಬಿ ಜೆ ತರಬೇಕು ಅಂತ ಅವರು ಏನೇನು ತಂತ್ರಗಳು ಹೇಳಿದ್ರು ಗೊತ್ತಾ ಪಾಪ ಅಮ್ಮನಿಗೆ ಕಾಲ್ ಬೇರೆ ಮುರಿದೋಗ್ಬಿಡ್ತರಿ ಮಮತಾ ಬ್ಯಾನರ್ಜಿಗೆ ಅದು ಎಷ್ಟು ಸತ್ಯ ಅನ್ನೋ ಸುಳ್ಳು ಅದು ಗೊತ್ತಿಲ್ಲಪ್ಪ ಬಟ್ ಒಬ್ಬೊಬ್ರು ಒಂದೊಂದು ಓಟು ಪಡೆಯೋದಕ್ಕೆ ತಂತ್ರಗಳನ್ನ ಅನುಸರಣೆ ಮಾಡ್ತಾರೆ ರಾಜಕೀಯ ಅಲ್ವೇನ್ರಿ ಅನ್ನೋದು ಹೆಂಗತ್ತಾ ಸೂರ್ಯ ಒಂದು ಮಾತು ಹೇಳ್ತೀನಿ ಇದು ಚದುರಂಗದ ಆಟ ಅಂತಾರೆ ಇದು ಆಮೇಲೆ ನೀವು ಜಾಣಕ್ಯ ನೋಡ್ಬೇಕು ಏ ಶತ್ರುನ ಬಡಿಬೇಕಂದ್ರೆ ಹಿಂದೆ ಮುಂದೆ ನೋಡ್ಬೇಡ ಬಡ್ದಾಕ್ಬಿಡೋ ಮುಳಿಸ್ಬೇಡ ಶತ್ರು ನಾಮಾವಶೇಷ ಇರಬಾರ್ದು ಶತ್ರುನ ಬಿಟ್ಟರೆ ಬೆಳೆದ್ಬಿಡ್ತಾನೆ ನೀನು ಬೆಲೆ ಹಾಕಿಬಿಡ್ತಾನೆ ಅಂತ ಈ ರೀತಿ ಬಿ ಜೆ ಪಿ ಅಲ್ಲವೇ ಬಟ್ರೆ ಈ ಅಮ್ಮ ಪ್ರತಿತಂತ್ರವನ್ನು ಹುಡಿದ್ರು ಸೊ ಇಲ್ಲಿ ಎಲ್ಲ ಪಕ್ಷಗಳನ್ನು ವಿಶ್ವಾಸಕ್ಕೆ ತಗೊಂಡ್ಬಿಟ್ರು ಎಲ್ಲ ಪಕ್ಷಗಳನ್ನ ವಿಶ್ವಾಸಕ್ಕೆ ತಗೊಂಡು ನನಗೆ ಸಹಾಯ ಮಾಡಿ ಸಹಕಾರ ಕೊಡಿ ಅಂತ ಮಮತಾ ಬ್ಯಾನರ್ಜಿ ಮಾಡಿದ್ರು ಅಲ್ಲಿ ಇನ್ನೂರ ತೊಂಬತ್ತು ನಾಲ್ಕು ವಿಧಾನ ಇದು ಸೀಟುಗಳಿದ್ದಿದ್ದು ಸರಿ ಇನ್ನೂರೊಂಬತ್ತು ನಾಲ್ಕರಲ್ಲಿ ಇನ್ನೂರ ಹದಿನಾಲ್ಕು ಸೀಟ್ಗಳನ್ನು ಯಮ್ಮ ಸುಲಲಿತವಾಗಿ ಆರಾಮಾಗಿ ಗೆದ್ದುಬಿಟ್ರು ಪಾಪ ನಂದಿ ಗ್ರಾಮದಲ್ಲಿ ಸೋತು ಅವರು ಪಾರ್ಟಿಯವರೇ ಒಬ್ಬ ಇದ್ದಿದ್ದು ಅಯ್ಯಪ್ಪನೂ ಭಾಳ ಪ್ರಮುಖದ ಸ್ಥಾನದಲ್ಲಿ ಟಿ ಎಮ್ ಸಿಲೇ ಇದ್ದ ಅವಯ್ಯಪ್ಪನೇ ಎಗದೆಷ್ಟಿಗೆ ನಿಂತ್ಕೊಂಡು ಇಲ್ಲ ಅಮ್ಮನ ಸೋಲಿಸ್ಬೇಕು ಅಂದ್ಬಿಟ್ಟು ಏನೋ ಆಯಿತು ಸೋತರು ಆದರೆ ಈ ಸಾರಿ ಈಗ ಈಗ ಬಂತಲ್ಲ ಬೈ ಎಲೆಕ್ಷನ್ ಬಂದಿದೆ ಈಗ ಭವಾನಿಪುರದಿಂದ ನಿಂತಿದ್ದಾರೆ ಮಮತಾ ಬ್ಯಾನರ್ಜಿ ಸೊ ಈಗ ಎಲ್ಲರೂ ಅದೇ ಹೇಳೋದು ಯಾಕಂದರೆ ಕುಮಾರಸ್ವಾಮಿಯವರು ಒಂದು ಮಾತು ಹೇಳಿದ್ದಾರೆ ಯಾಕಂದರೆ ಈ ಒಂದು ನಮ್ಮ ರಾಷ್ಟ್ರದಲ್ಲಿ ಅನೇಕ ಮುಖ್ಯಮಂತ್ರಿಗಳಿದ್ದಾರೆ ಆದರೆ ಆ ಮುಖ್ಯಮಂತ್ರಿಗಳಲ್ಲೇ ಒಂದು ವರ್ಚಸ್ಸಿರುವಂಥ ವ್ಯಕ್ತಿ ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಅಂತ ವ್ಯಕ್ತಿ ಮುಂದೆ ಈ ಬೈ ಎಲೆಕ್ಷನಲ್ಲಿ ಇದು ಯಾರು ಹಾಕೋದು ಬೇಡ ಸೀಟ್ ಅವ್ರ ಮುಂದೆ ನಿಲ್ಲಿಸೋದು ಬೇಡ ಅದೊಂದು ಗೌರವ ಕೊಡೋದು ಗೌರವ ಕೊಟ್ಬಿಡೋಣ ಅಂದ್ಬಿಟ್ಟು ಅದು ಬಿ ಜೆ ಪಿ ಅವರು ಅದನ್ನು ಕೇಳ್ತಾ ಇಲ್ಲ ಭವಾನಿಪುರದಲ್ಲಿ ಅವರು ಕೂಡ ಅಭ್ಯರ್ಥಿ ನಿಲ್ಲಿಸಿದ್ದಾರೆ ಕುಮಾರಸ್ವಾಮಿ ಅವರು ಅದೇ ಹೇಳ್ತಾರೆ ನೀವು ಯಾರು ಏನೇ ಮಾಡ್ರಪ್ಪ ಮಮತಾ ಬ್ಯಾನರ್ಜಿಯವರು ಸುಲಭವಾಗಿ ಈ ಬಾರಿ ಗೆಲ್ತಾರೆ ಹೇಳ್ತಾರೆ ಹೇಳ್ತಾರೆ ಇರಬೇಕಂತವ್ರಿಗೂ ಯಾಕಂದರೆ ಎಲ್ಲ ಕಡೆ ನಾವು ನೋಡಿದ್ದೀವಿ ಇಂಥವ್ರು ಇರಬೇಕು ಆಯ್ಮ್ಮ ಒಳ್ಳೆ ರೀ ಒಳ್ಳೆ ಆಡಳಿತ ಕೊಡ್ತಾಳೆ ಯಾಕೆ ಹುಟ್ಟು ಹೋರಾಟಗಾರ್ತಿ ಆಯಮನಿಗೂ ಪಾಪ ಮದುವೆ ಎಲ್ಲ ಮಕ್ಕಳಿಲ್ಲ ಏನು ಮಾಡ್ತೀರಾ ಒಳ್ಳೆ ಆಡಳಿತ ಕೊಡ್ತಾರೆ ಮೋದಿಗೆ ಮೋದಿಗೇನು ಮಕ್ಕಳವ ಏನು ಇಲ್ವಲ್ಲ ಆದರೂ ಅಯ್ಯಪ್ಪನೂ ದೇಶ ನಡೆಸ್ತಾ ಇಲ್ವಾ ಅದೇ ರೀತಿ ಮಮತಾ ಬ್ಯಾನರ್ಜಿ ಅವ್ರಿಗೂ ಮಕ್ಕಳಿಲ್ಲ ಮರಿಯಿಲ್ಲ ಅಯಮ್ಮನು ಒಳ್ಳೆ ಆಡಳಿತ ಕೊಡಲಿ ಪ್ರಜೆಗಳೇ ಮಕ್ಕಳು ಅಂದ್ಕೊಳ್ಳಿ ಒಳ್ಳೆ ಆಡಳಿತ ಕೊಡಲಿ ಅನ್ನೋದು ನಮ್ಮ ಆಶೆ ಚರಿತ್ರೆ ಬರೆದವರು ಗೆಲ್ಲಿ ಅಂತ ಆಶಿಸ್ತಾ ಇದ್ದೀರಾ ನೀವು ಕೂಡ ಕುಮಾರಸ್ವಾಮಿ ಅವರು ಕೂಡ ಅದನ್ನೇ ಕೇಳಿಕೊಂಡಿದ್ದಾರೆ ಅವ್ರು ಗೆದ್ದೇ ಗೆಲ್ತಾರೆ ಅಂತ ಕೂಡ ಹೇಳಿದ್ದಾರೆ ಇನ್ನಷ್ಟು ವಿಚಾರಗಳನ್ನು ಮುದ್ದಿನ ಮುಂದಿನ ಸುದ್ದಿ ಸಮಾಚಾರದಲ್ಲಿ ಚರ್ಚೆ ಮಾಡೋಣ ನೋಡ್ತಾ ಇರಿ ಸೋಷಿಯಲ್ ಟಿ ವಿ ಇದು ಸಮಾಜದ ಧ್ವನಿ